ಹಲೋ ಫ್ರೆಂಡ್ಸ್, ವರ್ಕೆಟ್ ಫ್ಯಾಷನ್ಸ್ಗೆ ಸ್ವಾಗತ. ಸಿಂಪಲ್ ಆದೊಂದು ಡಿಸೈನು ನಿಮ್ಗೆ ಹೇಳಿದ್ದೆ, ಸೊ ಅದರಲ್ಲಿ ಒಂದು ಹೇಳ್ಕೊಡ್ತೀನಿ. ಅದಕ್ಕೆ ಈ ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ ನಾನು, ಸ್ವಲ್ಪ ಲೆಂತ್ ಬೀಡ್ಸು. ಹಾಗೆ ಆರು ಎಳೆದಾರ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಷಾ ತೊಗೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ ನೋಡಿ. ಇವಾಗ ಒಂದು ನಾಟ್ ಹಾಕ್ಕೊಂಡು ನಾನು ಜಸ್ಟ್ ಒಂದು 3 ಬೀಡ್ಗೆ ಆಗೋ ಹಾಗೆ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಒಂದು ನಾಟ್ ಹಾಕಿ ಇದನ್ನು ದಾರನ ಹೀಗೆ ತಗೊಳ್ಳಿ, ಒಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನಾಲ್ಕು ಅಥವಾ 5 ಚೈನ್ ಹಾಕ್ಕೊಳ್ಳಿ. ಹೀಗೆ ಥರ 5 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಸಖತ್ ಈಸಿ ಇದೆ, ಫಾಸ್ಟ್ ಆಗುತ್ತೆ. ಇವೆಲ್ಲ 300 ಒಂದು ರೇಂಜಲ್ಲಿ ಮಾಡಿದ್ದೀನಿ ನಾನು. ಈಗ ಬೀಡ್ ಲಾಕ್ ಮಾಡ್ಕೋಬೇಡಿ, ಎರಡು ಸರಿ ದಾರ ಸುತ್ತಕೊಂಡು ನೋಡಿ, ಈ ಥರ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಥರ ಲಾಕ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಈಗ 5 ಚೈನ್ ಹಾಕ್ಕೊಂಡಿದ್ದೀವಿ. 5 ಆದಮೇಲೆ ಒಂದು ಲಾಕ್ ಮಾಡಿ 2 ಚೈನ್ ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಈ ಥರ ಇಟ್ಕೊಂಡು ಬೀಡನ್ನ ಹಾಕ್ಕೊಂಡು ಈ ಥರ ಸ್ಲೈಡ್ ಮಾಡಿ ಬೀಡ್ ಲಾಕ್ ಮಾಡಬೇಡಿ. ಎರಡು ಸರಿ ಕ್ರೋಷಾ ಮೇಲೆ ದಾರ ಸುತ್ತಕೊಂಡು ನೋಡಿ, ಈ 2 ಚೈನ್ ಇದೆಯಲ್ಲ, ಈ 2 ಚೈನಲ್ಲಿ ಮೂರು ಸರಿ ಎರಡೆರಡು ರಿಂಗನ್ನು ಒಂದೊಂದು ಮಾಡ್ತಾ ಬನ್ನಿ, ಟ್ರಿಪಲ್ ಕ್ರೋಷಾ. ಮತ್ತೆ ಅದೇ ಥರ ಎರಡು ಸರಿ ಸುತ್ಕೋಬೇಕು, ಅದೇ 2 ಚೈನ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಷಾ ಹಾಕ್ಕೊಳ್ತಾ ಬರಬೇಕು. ಎರಡಾಗಿದೆ, ಮೂರು, ನಾಲ್ಕು, ಐದು. ಐದಾದಮೇಲೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಬಾರ್ಡರು ಹಾರ್ಡ್ ಇರೋದ್ರಿಂದ ಕಷ್ಟ. ಸೊ ಈ ಥರ ಒಂದು ಫ್ಲವರ್ ಬಂತು. ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಕುಚ್ಚು ಬೇಕು ಅಂದರೆ 4-5 ಚೈನ್ ಹಾಕ್ಕೊಂಡು, ನಾನು ಮಾಡಿರೋದು ಹೀಗೆ, ಈಗ 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈಗ ನೀವು ಡೈರೆಕ್ಟಾಗಿ ಬೀಡ್ ಹಾಕಿ ಇಲ್ಲಿಗೆ ನೀವು 5 ಟ್ರಿಪಲ್ ಕ್ರೋಷಾ ಹಾಕ್ಕೋಬೋದು ಇದಕ್ಕೆ. ಬಟ್ ನಾನೇನು ಮಾಡಿದ್ದೀನಿ, ಒಂಚೂರು ಗ್ಯಾಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಥರ ಇದು ಬರೀ ಕುಚ್ಚಿಗೆ ಬಿಟ್ಟ ಮೇಲೆ ಮಾತ್ರ ಈ ಥರ ಮಾಡ್ತಿರೋದು, ಕನ್ಫ್ಯೂಸ್ ಆಗಬೇಡಿ. ಕಂಟಿನ್ಯೂ ಮಾಡೋಂಗಿದ್ರೆ ಹಾಗೆ ಮಾಡ್ತಾ ಹೋಗಬೇಕು, ಅದನ್ನು ತೋರಿಸ್ತೀನಿ. ಈಗ ಈ ಥರ 2 ಚೈನ್ ಹಾಕಿ ಬೀಡ್ ಹಾಕಿ ಈ ಥರ ಮಾಡ್ಕೋಬೇಕು. ಪ್ರತಿ ಕುಚ್ಚಿಗೆ ಜಾಗ ಕೊಟ್ಟಮೇಲೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂತಂದರೆ ಆ 2 ಚೈನು ಹಾಕಬೇಡಿ. ಈಗ ಈ
ಇರುತ್ತಲ್ಲ ಹೀಗೆ ಬೀಡ್ ತಗೊಳ್ಳೋಣ. ಅಂದರೆ ಇವಾಗ ನೀವು ಅದು ಲಾಕ್ ಮಾಡಿರ್ತೀವಿ ಫ್ಲವರ್ದು, ಲಾಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಲಾಕ್ ಮಾಡಿರ್ತೀವಿ, ಲಾಕ್ ಮಾಡಿದ ತಕ್ಷಣ ಬೀಡ್ ತೊಗೊಳ್ಳೋಣ. ಬೀಡ್ ತೊಗೊಂಡು ಎರಡು ಸರಿ ಸುತ್ತಿ ಕ್ರೋಷ ಮೇಲೆ ನೋಡಿ ಇಲ್ಲಿ ಈ ಗ್ಯಾಪಿಗೆ, ಈಗ ಇಲ್ಲಿ ಗ್ಯಾಪ್ ಇದೆ ಆ ಗ್ಯಾಪಿಗೆ ನೋಡಿ ಈ ಗ್ಯಾಪ್, ಈ ಗ್ಯಾಪಿಗೆ ಬಂದು ಐದು ಟ್ರಿಬಲ್ ಕ್ರೋಷ ಹಾಕ್ಕೋಬೇಕು ನೋಡಿ. ಮೂರು ಸರಿ ಎರಡು ರಿಂಗ್ನ ಒಂದು ಮಾಡ್ತಾ ಬರಬೇಕು ನಾನು ಮಾಡಿರೋ ತೋರಿಸ್ತೀನಿ ನಿಮಗೆ. ಇದು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂದರೆ ಈ ಥರ ಮಾಡಬೇಕು. ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ ಫ್ರೆಂಡ್ಸ್ ನಾನು, 15 ರುಪೀಸ್ ಏನಾದು, ಎರಡು ಸೀರೆಗಾಯಿತು. ನೋಡಿ ಎರಡು ಸರಿ ಸುತ್ತಕೊಂಡು ದಾರದ ಮೇಲೆ ಕ್ರೋಷ ಮೇಲೆ ಈ ಥರ ಐದು ಟ್ರಿಪಲ್ ಕ್ರೋಷ ಹಾಕ್ಕೊಂಡು ಎಲ್ಲಿಗೆ ಬರ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇದೇ ಥರ ಮಾಡ್ತಾ ಹೋಗಬೇಕು, ಇಲ್ಲ ಅಂದರೆ ಇವಾಗ ನಾನು ಹೇಳ್ದಂಗೆ ಕುಚ್ಚಿಗೆ ಮಧ್ಯದಲ್ಲಿ ಜಾಗ ಬೇಕು ಅಂದರೆ 4 ಚೈನ್ ಹಾಕ್ಕೊಳ್ಳೋಣ. ಫೋರ್ ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ನಾನು ಮಾಡಿರೋದು ಇದು, ಸೊ ನಿಮಗೆ ಹಾಗೆ ಬೇಕು ಅಂದರೆ ಇದು ಮಾಡ್ಬೋದು. ಈಗ ಇಲ್ಲಿಗೆ ಬೀಡ್ ಹಾಕ್ಕೊಂಡು ಇದಕ್ಕೆ ಡೈರೆಕ್ಟಾಗಿ ಆ ಥರ ಪೆಟಲ್ ಮಾಡ್ಬೋದು. ಬೀಡೆಲ್ಲ ಹಾರೋಗಿದೆ, ಇನ್ನೊಂದು ತೋರಿಸೋಣ ಅಂದರೆ. ಸೊ ತಿರ್ಗಾನು ನಾನೇನು ಮಾಡಿದ್ದೀನಿ ಅಂದರೆ ಎರಡು ಚೈನ್ ಹಾಕಿ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ಥರ ಮುಂದುವರ್ಸ್ಕೊಂಡು ಹೋಗಿದ್ದೀನಿ ನಾನು. ಥರ ಎರಡು ಚೈನ್ ಆದಮೇಲೆ ಬೀಡ್ ಹಾಕ್ಕೊಂಡು ತಿರ್ಗಾನು ಇದೇ ಥರ ಮಾಡ್ತಾ ಹೋಗಬೇಕು. ನಾನು ಮಾಡಿರೋದನ್ನು ತೋರಿಸ್ತೀನಿ ನೋಡಿ, ಈ ಥರ ಮಾಡಿದ್ದೀನಿ ನಾನು. ತ್ರೀ ಬೀಡ್ಸ್ಗೆ ಒಂದು ಕುಚ್ಚು ಕೊಟ್ಟಿದ್ದೀನಿ ನೋಡಿ ಈ ಥರ. ನಾನು ಇಲ್ಲಿ ಕುಚ್ಚಾದಮೇಲೆ ಎರಡು ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಅದಕ್ಕೆ ಮಾಡ್ಕೊಂಡಿಲ್ಲ. ಸ್ವಲ್ಪ ಗ್ಯಾಪ್ ಬರುತ್ತೆ ಬಟ್ ನೀಟಾಗಿ ಕಾಣುತ್ತೆ ನಿಮಗೆ. ಇದು ಕಾಟನ್ ಸ್ಯಾರಿ ಆದ್ದರಿಂದ ಸಿಂಪಲಾಗಿ ಮಾಡಿದ್ದೀನಿ. ಇದರಲ್ಲಿ ಸಿಲ್ವರು ಮಿಕ್ಸ್ ಇದೆ ಇಲ್ಲೆಲ್ಲ, ಸೊ ಸಿಲ್ವರ್ ಬೀಡ್ ಹಾಕಿದ್ದೀನಿ. ಇದು ಈ ಕಲರ್ ಆದ್ದರಿಂದ ಈ ಕುಚ್ಚು ಕೊಟ್ಟಿದ್ದೀನಿ, ಸೊ ಇದಕ್ಕೆ ಈ ಕಲರ್ ಕೊಟ್ಟಿದ್ದೀನಿ. ಹಾಂ, ಇದರಲ್ಲಿ ಸ್ವಲ್ಪ ಜರಿ ಇದೆ ಇಲ್ಲೆಲ್ಲ, ಸಿಲ್ಕ್ ಇದೆ ಅದು ಸಿಲ್ವರ್, ಸೊ ಹಾಗಾಗಿ ಈ ಸಿಲ್ವರ್ ಬೀಡ್ನ ಮ್ಯಾಚ್ ಮಾಡಿದ್ದೀನಿ. ತುಂಬ ಸಿಂಪಲ್ ಇದೆ ಇದು, ಇದು 1 ಅವರ್ಗಿಂತ ಒಳಗಾಕೋಗುತ್ತೆ. ನೀವೆಲ್ಲರೂ ದಾರ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ವಿತಿನ್ 1 ಅವರ್ ಆಗುತ್ತೆ. ನಾನು ಇವಾಗ ಆಲ್ಮೋಸ್ಟ್ ನಿಮ್ಗೆ ನೆಕ್ಸ್ಟ್ ಎಲ್ಲ ತೋರಿಸೋ ಡಿಸೈನ್ ಎಲ್ಲ 1 ಅವರ್ ಒಳಗೆ ಆಗುವಂಥ ಡಿಸೈನ್ ತೋರಿಸ್ತಿದ್ದೀನಿ. ಸೊ 300 ನಾನು ಚಾರ್ಜ್ ಮಾಡ್ತಾಯಿದ್ದೀನಿ. ಈಗ ಫ್ರೆಂಡ್ಸು ರಿಲೇಷನ್ಸ್ ಅಂದರೆ ಹಂಗಾಗುತ್ತೆ. ಸೊ ನೀವು ರೇಟ್ನ ನಿಮಗೆ ಬಿಟ್ಟಿದ್ದು, ಹೇಗಾನು ನೀವು ಹಾಕಿಕೊಡ್ಬೋದು. ನಾನು ಸಿಂಪಲ್ ಡಿಸೈನ್ಸು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ, ತುಂಬ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಬೇಗ ಬೇಗ ಬೆಲ್ ಬಟನ್ನ ಒತ್ತಿದ್ರೆ ಪಕ್ಕದಲ್ಲಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಈಸಿ ಡಿಸೈನ್ಸ್ನ ಹಾಕ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಸಿ ಯು ದೆನ್. ನೋಡೋಣ ನೆಕ್ಸ್ಟ್ ಡಿಸೈನ್ ಒಳಗೆ, ಡಿಸೈನ್ ಹೇಳ್ಕೊಡ್ತೀನಲ್ಲ ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.